ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಿದ್ದೀನಿ. ಎಲ್ಲ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಈಗ ಬೆಳಗಿನ ಜಾವ 6:30 ಆಗಿದೆ. ಇವಾಗ ನಾನು ಲಾಕ್ ಶುರು ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಮಪ್ಲೇರ್ ಕಟ್ಟಿದ್ದಾನೆ ಅಂದ್ಕೊಂಡ್ರ ಯಾಕೆ ಹೇಳ್ತೀರಾ ಫ್ರೆಂಡ್ಸ್? ನನ್ನ ಪಜೀತಿ ಅಂದರೆ ನೆನ್ನೆ ಬಂದು ಜರ್ಕಿಯನ್ ಬಂದು ಮನೇಲಿ ಬಿಟ್ಟು ಓಡೋಗ್ಬಿಟ್ನ. ನೈಟ್ ಬರೋವಾಗ ಮರ್ತೋದ್ನ. ಅಯ್ಯೋ ಸ್ವಾಮಿ, ಏನಂದರೆ 2 ದಿನ ಮುಂಚೆ ಇದ್ದಷ್ಟು ಚಳಿ ಇವಾಗಿಲ್ಲ, ಇವತ್ತು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಅಂದರೆ ನೆನ್ನೆ ಮನೆ ನೋಡಬೇಕಾಗಿತ್ತು, ಏನಂದರೆ ತೊಂಡೆಕಾಯಿ ಬಿಡಿಸೋವಾಗ ಮತ್ತು ಬೀನ್ಸ್ ಬಿಡಿಸೋವಾಗ ಯಾವ ರೀತಿ ಇತ್ತು ಅಂದರೆ, ಈ ಫ್ರಿಜ್ಜಲ್ಲಿ ಮೇಲೆ ಐಸ್ ಗಡ್ಡೆ ಆಗುತ್ತಲ್ವಾ, ಅದರಲ್ಲಿ ಮಡಗಿ ಕಾಯಿ ಎತ್ಕೊಂಡ್ರೆ ಹೇಗಿರುತ್ತೆ ಆ ರೀತಿ ಇತ್ತು. ಅಬ್ಬ ಸ್ವಾಮಿ, ಒಂಥರ ಬಿಸಿಲೆಕ್ಕವರೆಗೂ ಸ್ವಲ್ಪ ಕಷ್ಟ ಆಗಿತ್ತು. ಆದರೆ ಇವತ್ತು ಸ್ವಲ್ಪ ಪರವಾಗಿಲ್ಲ, ಆದರೂ ಕೂಡ ಚಳಿ ಹೊಡಿತಾ ಇದೆ. ಅಂದರೆ ಫ್ರೆಂಡ್ಸ್, ನಮ್ಮ ಒಂದು ಬಾಡಿಗೆ ಎಷ್ಟೇ ಚಳಿ ಆದ್ರೂ ಕಿವಿಗಳು ಮಾತ್ರ ಸ್ವಲ್ಪ ಬೆಚ್ಚಗಿದ್ರೆ ಒಳ್ಳೆಯದು. ಯಾಕಂತ ಹೇಳ್ತೀರಾ, ಇವಾಗ ನಾವು ತುಂಬ ಇದು ಮಾಡಿದಷ್ಟು ಮುಂದಕ್ಕೆ ತಲೆನೋವು, ತಲೆಭಾರ, ಮತ್ತು ಮುಂದಕ್ಕೆ ಕಿವಿಗಳು ಕೇಳಿಸ್ತಿರೋದು ಈ ಥರ ಎಲ್ಲ ಆಗುತ್ತಂತೆ. ನನಗೆ ಗೊತ್ತಿಲ್ಲ, ನಾನೇನು ಡಾಕ್ಟರ್ ಅಲ್ಲ, ಆದರೆ ನನಗೂ ಯಾರೋ ಹೇಳಿದ್ದಾರೆ, ಅದನ್ನು ನಾನು ಕೂಡ ಪಾಲನೆ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಮಪ್ಲೇರ್ ಕಟ್ಕೊಂಡಿದ್ದೀನಿ. ಅಂದರೆ ಇದನ್ನಂತೂ ಯಾವಾಗೂ ತೋಟದಲ್ಲಿರುತ್ತೆ ಮಪ್ಲೇರು ಅಂದರೆ, ನೆನ್ನೆ ಸೊಟ್ರು ಜರ್ಗಿನ ಮನೆಗೆ ಹೋದೆ, ಬಿಚ್ಚಾಕ್ನಲ್ಲಪ್ಪ ಹಂಗೆ ಮಾಡ್ತಾವ್ಬಿಟ್ಟು ಬಂದೆ. ಬೇಡೇ ಬೇಡ ನನ್ನ ಪಜೀತಿ, ಇವಾಗ ಬಂದು ಬೇಸನಗಳನ್ನ ಎತ್ಕೊಂಡು ಇವಾಗ ತೊಂಡೆಕಾಯಿ ಕೀಳೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತೊಂಡೆಕಾಯಿ ಕೀಳೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ, ಓಕೆ ಮುಂಜಾನೆ ಚುಮ್ಮ ಚುಮ್ಮ ಚಳಿಯಲ್ಲಿ ತೊಂಡೆಕಾಯಿ ಬಿಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ಪಾಟ್ ಬಂದಿದ್ದಾಯಿತು, ಇನ್ನು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಏನಂದರೆ ಶುಕ್ರವಾರ ಬಿಟ್ಟಿದ್ದಿದ್ದು ಅಂದರೆ ಇವಾಗ ಕೀಳ್ತಾ ಇದ್ದೀನಿ. ಅಂದರೆ ಇದು ಒಂದಿನ ಬರೋದು ವ್ಲಾಗು ಕಮ್ಮಿ ಲೇಟ್ ಆಗ್ಬೋದು ಅನಿಸುತ್ತೆ. ಅಂದರೆ ಇದು ಅರ್ಧಕ್ಕೆ ನಿಲ್ಲಿಸಿದ್ದೀನಿ ಅಲ್ಲಿ, ಇವಾಗ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಏನಂದರೆ ಶನಿವಾರ ಬಂದು ಗಾಡಿ ಇರೋಲ್ಲ, ಗಾಡಿ ಲೀವ್ ಇರುತ್ತೆ, ಮತ್ತು ಮಾರ್ಕೆಟಲ್ಲೂ ಅಷ್ಟು ಡಿಮ್ಯಾಂಡ್ ಇರೋಲ್ಲ ಅಂದ್ಬಿಟ್ಟು ನಾವು ಶನಿವಾರ ಯಾರು ಕೂಡ ಕೇಳಲ್ಲ ನಮ್ಮ ಕಡೆ. ಅದಕ್ಕೋಸ್ಕರ ಇವಾಗ ಕಂಟಿನ್ಯೂ ಮಾಡಬೇಕು. ಏನಂದರೆ ಮೊದಲೆಲ್ಲ ಈ ಕಾಯಿ ಬಿಡಿಸೋದು ಬೇಗ ಆಗ್ತಾಯಿತ್ತು, ಆದರೆ ಈಗ ಲೇಟ್ ಆಗ್ತಾಯಿದೆ. ಯಾಕೆ ಗೊತ್ತಾ? ಬೀನ್ಸ್ ಇರೋ ಒಂದು ಕಾರಣ ಲೇಟ್ ಆಗುತ್ತೆ. ಅಂದರೆ ಒಂದು ಸಾಲಿಗೆ ಕಲ್ಲಿಂದ ಕಲ್ಲಿಗೆ ಒಬ್ಬರು ಇಟ್ಕೊಂಡು ಹೋಗ್ತಾ ಇರ್ಬೋದು, ಆದರೆ ಇವಾಗ 3 ಜನ ಹಿಡಿಬೇಕಾಗುತ್ತೆ. ಅದಕ್ಕೋಸ್ಕರ ಲೇಟ್ ಆಗುತ್ತೆ, ಒಂದು ಸಾಲು ಮುಗಿಯೋದಕ್ಕೆ 3 ಜನ ಬೇಕಾಗುತ್ತೆ, ಅದಕ್ಕೆ ಲೇಟ್ ಆಗುತ್ತೆ. ಅಂದರೆ ಲೇಟ್ ಆಗುತ್ತೋ ಬೇಗ ಆಗುತ್ತೋ ಹೆಂಗಿದ್ರು ಮಾಡ್ತಾ ಇರೋಣ. ಅಂದರೆ ನಮ್ಮನ್ನು ಯಾರೂ ಬಂದು ಕೇಳೋರಿಲ್ಲ ಯಾಕೆ ಮಾಡಿಲ್ಲ, ಯಾಕೆ ಇಲ್ಲ, ಮ್ಯಾನೇಜರ್ ಆಗಲಿ ಬಾಸ್ ಆಗಲಿ ಯಾರಾದರೂ ಬರ್ತಾರಾ? ಇಲ್ಲ, ನಮ್ಮ ಪಾಡಕ್ಕೆ ನಾವು ಮಾಡ್ತಾ ಇರ್ಬೋದು. ಅಂದರೆ ಈ ರೈತನ ಲೈಫು ಒಂಥರ ರಾಜ್ಯನ ಲೈಫು, ಇಷ್ಟ ಇದ್ದಾಗ ಬಂದು ಮಾಡ್ಬೋದು, ಕಷ್ಟ ಆದಾಗ ಆರಾಮಾಗಿ ಹೋಗಿ ಮಲ್ಕೊಬೋದು, ಮರ ಕೆಳಗಡೆ ಒಂದು ಚಾಪೆ ಹಾಕ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಹೋಗ್ಬೋದು. ಯಾರಾದರೂ ಕೇಳೋರಿದ್ದಾರಾ? ಯಾರೂ ಇಲ್ಲ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಕೂತ್ಕೊಂಡು ಮಾತುಗಳೇಳಿದ್ರೆ ಆಗಲ್ಲ, ಬನ್ನಿ ಕಾಯಿ ಬಿಡಿಸೋಣ. ಓಕೆ ಫ್ರೆಂಡ್ಸ್, ಈಗ ಬಂದು ತೊಂಡೆಕಾಯಿ ಕೀಳ್ತಾ ಇದ್ರಿ. ಏನಂದರೆ ಈ ಒಂದು ಚಳಿನಲ್ಲಿ ಅಪ್ಪ ಐಸ್ ಕ್ಯೂಬ್ಗಳಿದ್ದಂಗಿದೆ. ಅಂದರೆ ಫ್ರೆಂಡ್ಸ್, ಇದು ಬಂದು ಬಾವಿ ನಮ್ಮದು, ಇದರಲ್ಲಿ ರಾಗಿ ಮರ ಬೇರೆ ಬೆಳ್ಕೊಂಡಿದೆ. ಇದು ಕೇಳೋಂಗಿಲ್ಲ, ಇದು ಬರವಾರಕ್ಕೆ, ಇದು ಬರವಾರಕ್ಕೆ, ಇದು ಆಚಿನ ವಾರಕ್ಕೆ ನಡಿಬಲ್ಲ. ನೋಡಿ ಫ್ರೆಂಡ್ಸ್, ಇವೆಲ್ಲ ಚೆನ್ನಾಗಿ ಕಾಣಿಸ್ತು. ಇಲ್ಲೊಂದು ನೋಡಿ, ಎಲ್ಲೋ ಕುತ್ಕೊಂಡಿದೆ ತಾಯಿ.
ಐ ಬಾ ಬಂತು ಅಂದರೆ ಎಲೆ ಮೊರ್ಕಾಯಿ ಒಂದೊಂದಿರುತ್ತೆ ಅದನ್ನು ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಅಷ್ಟೇ ಎಲೆ ಮೊರ್ಕಾಯಿ ಅಂದರೆ ಕಾಯಿ ಫಿನಿಷಿಂಗ್ ತುಂಬ ಚೆನ್ನಾಗಿದೆ ಅಂದರೆ ಒಂದೊಂದು ಮಾತ್ರ ಊಜಿ ಬಿದ್ದಿದೆ ಇನ್ನು ಪರವಾಗಿಲ್ಲ ಓಕೆ ಈ ಕಡೆ ಎಲ್ಲ ಖಾಲಿ ಆಗ್ತಾ ಬಂತು ನೆಕ್ಸ್ಟು ಮುಂದಕ್ಕೆ ಹೋಗೋಣ ಅಂದರೆ ಮುಂದಕ್ಕೆ ಹೋದ್ರೆ ಅಂದರೆ ಈ ಥರ ಪೇಷನ್ ಇತ್ತು ಮುಂದಕ್ಕೆ ಇಕ್ಕಿ ಮತ್ತು ಇಲ್ಲಿರೋದನ್ನು ಬಿಡಿಸ್ಕೊಂಡು ಹೋಗೋದು ನೋಡಿ ಬೀನ್ಸು ಕೂಡ ಬೀನ್ಸು ಇನ್ನೊಂದು ಎರಡು ದಿನ ಆಗಬೇಕು ಎರಡು ದಿನ ಆದರೆ ಕ್ಲಗ್ ಬರುತ್ತೆ ಏನಂದರೆ ಇನ್ನಿದು ಸ್ವಲ್ಪ ಲಾಂಗ್ ಬರುತ್ತೆ ಇನ್ನೊಂದು ಸ್ವಲ್ಪ ಸೈಜ್ ಬರುತ್ತೆ ಓಕೆ ಫ್ರೆಂಡ್ಸ್ ಕಾಯೆಲ್ಲ ಬಿಡಿಸ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಂದರೆ ಬೆಳಬೆಳಗ್ಗೆ ಇನ್ನು ಇದೇ ಥರ ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಕೆಲಸ ಆಗಲ್ಲ ಇಲ್ಲಿ ಬಾಯ್ ಇನ್ನು ಹಿಂದೆನೇ ಬರ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಈಗ ತಿರ್ಗಾ ಒಂದು ಗಂಟೆ ಆಗಲಾಗ ಶುರು ಮಾಡ್ತಾಯಿದ್ದೀನಿ ಏನಂದರೆ ಮೂಟಿಗಳೆಲ್ಲ ಕಿತ್ತಿದ್ದಾಯಿತು ಎಲ್ಲ ಮೂಟಿಗಳಲ್ಲಿದ್ದಾವೆ ನೋಡಿ ಅಂದರೆ ಇವತ್ತು ಮೂರು ಮೂಟೆ ಕಿತ್ತಿದ್ರಿ ಅಂದರೆ ಒಂದು ಗಂಟೆ ಟೈಮ್ ಆಯಿತು ಅಂದರೆ ಒಂದು ಗಂಟೆವರೆಗೂ ಅಷ್ಟು ಇಕ್ಕಿಳೋದು ಯಾಕಂತೇಳಿದ್ರೆ ಗಾಡಿ ಬರುತ್ತೆ ಗಾಡಿ ಬರೋ ಒಂದು ಕಾರಣ ಇಷ್ಟಕ್ಕೆ ನಾವು ಸ್ಟಾಪ್ ಮಾಡ್ತೀರಿ ತಿರ್ಗಾ ನಾಳೆನೂ ಕೂಡ ಬಿಡಿಸ್ಬೇಕಾಗುತ್ತೆ ಏನಂದರೆ ಇವತ್ತು ಮೂರು ಮೂಟೆ ಸಿಕ್ಕಿದೆ ಅಂದರೆ ತೊಂಡೆಕಾಯಿ ಅಂದರೆ ಮೂರು ಮೂಟೆ ಸಿಕ್ಕಿದೆ ಇವತ್ತು ಇವಾಗ ಜಸ್ಟ್ ಗಾಡಿ ಬರ್ತಾಯಿದೆ ಇವಾಗ ಕೊಂಡೋಗಿದೆ ಅಂದರೆ ಇನ್ನು ನಾಳೆ ಕೆಲಸನೇ ಅಂದರೆ ತಿರ್ಗಾ ನಾಳೆ ಕಂಟಿನ್ಯೂ ಮಾಡಬೇಕು ನಾಳೆ ಒಂದು ದಿನ ಕಿತ್ತುಬಿಟ್ರೆ ತಿರ್ಗಾ ಲಾಸ್ಟ್ ಆಗುತ್ತೆ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡು ತಿರ್ಗಾ ಬೀನ್ಸ್ ಕೀಳಬೇಕಾಗುತ್ತೆ ಈ ರೀತಿ ನಮ್ಮ ಒಂದು ಕೆಲಸಗಳಾಗ್ತಾಯಿದೆ ಓಕೆ ಇವಾಗ ಗಾಡಿ ಬರ್ತಾಯಿದೆ ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಆ ತೋಟಕ್ಕೆ ಹೋಗ್ತಾಯಿದೆ ನೆಕ್ಸ್ಟ್ ನಮ್ಮ ತೋಟಕ್ಕೆ ಬರುತ್ತೆ ಇವಾಗ ಫಸ್ಟ್ ಅವ್ರ ತೋಟಕ್ಕೆ ಹೋಗಿದೆ ಅವ್ರ ತೋಟದಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ನಮ್ಮ ತೋಟಕ್ಕೆ ಬರ್ತಾರೆ ಮತ್ತು ಇದೇ ರೀತಿಯಾಗಿ ಸುಮಾರು ಒಂದು ಕಮ್ಮಿ ಅಂದ್ರೂ ಒಂದು 15 ದಿನದ 20 ತೋಟಗಳಿದ್ದೇ ಇರುತ್ತೆ 15 ಪಾಯಿಂಟು 20 ಪಾಯಿಂಟು ಇವೆಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕು ಅವ್ರೂ ಅಂದರೆ ದಿನ ಲೋಡ್ ಆಗುತ್ತೆ ಒಂದೊಂದು ದಿನ ಲೋಡ್ ಆಗಲ್ಲ ಏನಂದರೆ ಸಮ್ಮರ್ ಸೀಸನ್ ಇದು ಅಂದರೆ ಇವಾಗೇನೋ ಪರವಾಗಿಲ್ಲ ಲೋಡ್ಗಳಾಗ್ತಾಯಿದೆ ಯಾಕಂತೇಳಿದ್ರೆ ಬುಡೆಕಾಯಿ ಮತ್ತು ಬೀನ್ಸುಗಳು ತುಂಬಾ ಇದ್ದಾವೆ ಅದಕ್ಕೆ ಲೋಡ್ ಆಗ್ತಾಯಿದೆ ಇನ್ನೊಂದು 2 ದಿನ ಹೋದರೆ ಕಮ್ಮಿ ಆಗುತ್ತೆ ಏನಂದರೆ ಇವಾಗ ನಮ್ಮ ಊರಿಂದನೇ ಸುಮಾರು ಏನಿಲ್ಲ ಅಂದ್ರೂ ಒಂದು 7 ರಿಂದ 8 ಗಾಡಿ ಪಾಸ್ ಆಗುತ್ತೆ ಏನಂದರೆ 7 ರಿಂದ 8 ಗಾಡಿ ಪಾಸ್ ಆಗುತ್ತೆ ಬೇರೆ ಬೆಂಗಳೂರಿಗೆ 7 ರಿಂದ 8 ಗಾಡಿ ಪಾಸ್ ಆಗುತ್ತೆ ಅದಾದಮೇಲೆ ಇವಾಗ ಸಮ್ಮರ್ ಸಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕಮ್ಮಿ ಆಗುತ್ತೆ ಏನಂದರೆ ಅದಾದಮೇಲೆ 4-5 ಈ ರೀತಿ ಆಗದು ಆಗದ್ರು ಅದೈತೆ ಏನಂದರೆ ಇವಾಗ ಬುಡ್ಡೆಕಾಯಿ ಉಣಿರೋರೆಲ್ಲ ಅದೆಲ್ಲ ಲಾಸ್ಟ್ ಮಾಡಿ ನೆಕ್ಸ್ಟು ಬೆಲ್ಟ್ನ ಉಣ್ತಾರೆ ಬೆಲ್ಟ್ನ ಉಣಿ ಅದಾದಮೇಲೆ ಇನ್ನೂ ಫುಲ್ಲು ಲೋಡೋಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಏನೋ ಕಮ್ಮಿ ಅಂತಲೇ ಹೇಳ್ಬೋದು ಅಂದರೆ ಅವ್ರದ್ದು ಒಂದೊಂದು ಥರ ನಡೀತಾ ಇರ್ತಿದ್ದು ಒಂದೊಂದು ಟೈಮ್ ನಡೆಯುತ್ತೆ ಒಂದೊಂದು ಟೈಮ್ ಒಳ್ಳೆ ಲೋಡ್ಗಳು ಸಿಗುತ್ತೆ ಒಂದೊಂದು ಟೈಮು ಲೋಡ್ಗಳು ಕಮ್ಮಿ ಸಿಗುತ್ತೆ ಅಂದರೆ ಏನು ಮಾಡೋಕ್ಕಲ್ಲ ಒಂದು ಸರಿ ಹಂಗಿರುತ್ತೆ ಒಂದು ಸರಿ ಹಿಂಗೆ ಇರುತ್ತೆ ಅಂದರೆ ಇಷ್ಟು ದಿನ 407 ಹೋಗೋದು ಇವಾಗ ಅಶೋಕ ಲೈಲ್ಯಾಂಡ್ ಬರ್ತಾಯಿದೆ ಏನಂದರೆ ಅವ್ರದ್ದು 2 ಗಾಡಿ ಇದೆ ಲೋಡ್ ಜಾಸ್ತಿ ಆದರೆ 407 ಇಟ್ಕೊಂಡ್ಬಿಡ್ತಾರೆ ಲೋಡ್ ಏನಾದರೂ ಕಮ್ಮಿ ಆದರೆ ಅಶೋಕ ಲೈಲ್ಯಾಂಡ್ ಇಟ್ಕೊಂಬರ್ತಾರೆ ಅಂದರೆ ಚಿಕ್ಕ ಗಾಡಿ
ಅಕಸ್ಮಾತ್ ಎರಡು ಕಲ್ಲು ಹೊಡೆದ್ರೆ ಎರಡು ಕೂಡ ಹೊರಟೋಗುತ್ತೆ ಮಾರ್ಕೆಟ್ಗೆ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾಯಿರ್ತಾರೆ. ಏನಂದರೆ ನಮ್ಮೂರಿಂದ ಬೆಂಗಳೂರು ಮಾರ್ಕೆಟ್ಗೆ 110 ರೂಪಾಯಿ ಇಸ್ಕೊತಾರೆ. ಅಂದರೆ 100 ಕೆಜಿ ಮೂಟೆಗೆ 110 ರೂಪಾಯಿ ಇಸ್ಕೊತಾ ಇದ್ದಾರೆ. ಏನಂದರೆ ಇತ್ತೀಚೆಗೆ ಡೀಸೆಲ್ ರೇಟ್ಗಳು ಆಗಿರೋ ರೇಟ್ಗಳು ಜಾಸ್ತಿ ಆಗಿ ಒಂದು ಕಾರಣ 110 ರೂಪಾಯಿ ಇಸ್ಕೊತಾರೆ. ಏನು ಮಾಡೋಕ್ಕಾಗಲ್ಲ. ಓಕೆ, ಅಂದರೆ ಮೊದಲು 90 ರೂಪಾಯಿ, ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಬಂದು ಎಷ್ಟಿತ್ತು ಅಂದರೆ ಒಂದು ಮೂಟೆಗೆ 60 ರೂಪಾಯಿ. ಅದಾದಮೇಲೆ ವರ್ಷಕ್ಕೊಂದು 10 ರೂಪಾಯಿ ಏರಿಸ್ಕೊತಾ ಬಂದರು. ಏನಂದರೆ ಡೀಸೆಲ್ ಯಾವ ರೀತಿಯಾಗಿ ಏರ್ಕೊತಾ ಅದೇ ರೀತಿಯಾಗಿ ಇವರು ಕೂಡ ಒಂದೊಂದು ಮೂಟೆ ಮೇಲೆ 10 ರೂಪಾಯಿ ಎಕ್ಸ್ತಾ ಹೋಗ್ತಾರೆ. ಅಂದರೆ ಡೀಸೆಲ್ ರೇಟು ಅವ್ರಿಗೂ ಪಾಪ ಡೀಸೆಲ್ ಹಾಕಿ ಓಡಿಸ್ಬೇಕಲ್ವ ಗಾಡಿ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗುತ್ತೆ. ಮಾತ್ರ ಬಿಡಿ, ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಹೊಸ ವಿಡಿಯೋ ಇಟ್ಕೊಂಡು ಆದಷ್ಟು ಬಗ್ಗೆ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ರೀ, ಟೇಕ್ ಕೇರ್, ಬೈ ಫ್ರೆಂಡ್ಸ್.